MBS ಪುಡಾರಿಗಳು ನಾಡ ದ್ರೋಹಿ ರಾಜ್ಯ ದ್ರೋಹಿ ಕನ್ನಡ ದ್ರೋಹಿ ಇವರು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದಲ್ಲೇ ಇದ್ದು ಬೆಳೆದು ಈ ಕನ್ನಡನ ತಿರಸ್ಕಾರ ಮಾಡಿ ಮರಾಠಿ ಭಾಷೆ ಅಂತ MBS ಕಾರ್ಯಕರ್ತರು ಗುಂಡಾಗಿರಿ ವರ್ತನೆಯಿಂದ ನಡೀತಾ ಇದ್ದಾರೆ ಇದನ್ನ ತಕ್ಷಣ ನಿಲ್ಲಿಸಿ नमस्कार इदु सुद्दिगार सत्यद कूगु बेळगावियल्लि MBS पुंडर अट्टास एंत उपन्यास नम्म कर्नाटकदल्ले इद्दु बेळगावि MBS कार्यकर्तरु मराठी अंत नावु हेळ्तीवल्ल आ मराठी जनांगक्के ई गलाटे दोंबि बेड आदरे केलवु उडारिगळु राजकीय व्यक्तिगळु इदक्के शामिलागिद्दारे इष्टु दिन इल्लदे ಈಗ ಏಕಾಯಕಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಧ್ವಂಸ ಮಾಡೋದು ಕನ್ನಡ ಬಾವುಟ ಸುಟ್ಟಾಕೋದು ಇಷ್ಟು ದಿನ ಇಲ್ದಿರೋದು ಈಗ ಇದ್ದಕ್ಕಿದ್ದಾಗೆ ಈ ಬೆಳಗಾವಿ ಆದಿವೇಶನ ನಡೆಯುವಾಗನೇ ಇದು ನಡೀತಾ ಇರೋದು ದುರಾದೃಷ್ಟಕರ ಅಲ್ಲಿ ಮೊನ್ನೆ ಕಾಂಗ್ರೆಸ್ ಅವರು ರ್ಯಾಲಿ ಮಾಡಿದ್ರು ಸರ್ಕಾರದ ವಿರುದ್ಧ ಕೆಲವು ಪ್ರತಿಭಟನೆ ಮಾಡಿದ್ರು ಇರಲಿ ಅವರು ಹಾಕೋದು ಪ್ರತಿಭಟನೆ ಶಾಂತಿ ಶಿವಸೇನೆಯಿಂದ ಮಾಡಿದ್ರು ಈ MBS ಕಾರ್ಯಕರ್ತರು ಏನಾಗಿದೆ ಕರ್ನಾಟಕದಲ್ಲ ಬಿಟ್ಟು ಕರ್ನಾಟಕದ ಬೆಳೆದು ಇಲ್ಲಿ ಜಾಗ ಬೇಕು ಇಲ್ಲಿ ನೆಲ ಬೇಕು ಇಲ್ಲಿರೋಕೆ ಸೌಲಭ್ಯ ಬೇಕು ನೀರು ಬೇಕು ಎಲ್ಲಾ ರೀತಿ ಸೌಲಭ್ಯ ಕರ್ನಾಟಕದ್ದು ಯಾಕೆ ಈ ತರ ಗಲಾಟೆ ಮಾಡ್ತಾ ಇದ್ದಾರೆ ಅವರು ಅದು ಬೇರೆ MBS ಏನೋ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾ ಇವರೆಲ್ಲ ಇದು ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ನಾವು ಯಾರು ನಿಮಗೆ ತಡೆದಿಲ್ಲ ಕರ್ನಾಟಕ ಜನರು ಕರ್ನಾಟಕ ಸರ್ಕಾರ ಯಾರು ನಿಮಗೆ ತಡೆ ಹಿಡಿದಿಲ್ಲ ನೀವು MBS ಆದ್ರೂ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಹೋಗಿ ಮಹಾರಾಷ್ಟ್ರಕ್ಕೆ ಇಲ್ಲಿರೋ ಶಾಂತಿಯಿಂದ ಇರೋ ಬೆಳಗಾವಿನ ಯಾಕೆ ಈ ತರ ಗಲ್ಬೆಗಳು ದೊಂಬಿಗಳು ಗಲಾಟೆಗಳು ಮಾಡ್ತೀರಾ ವಾಹನಗಳಿಗೆ ಹಾನಿ ಮಾಡಿದಿರಾ ಜಖಂ ಮಾಡಿದಿರಾ ನುಕ್ಕಿ ಗಲಾಟೆ ಮಾಡಿ ಏನು ಗೂಂಡಾಗಿರಿ ಆಗಿದೆ ನಮ್ಮ ಸರ್ಕಾರ MBS ನ ತಕ್ಷಣ ರದ್ದುಪಡಿಸಬೇಕು ಈ ಸಮಿತಿನ ರದ್ದುಪಡಿಸಬೇಕು ಹಾಗೆ ಈ ಗಲಭೆಯಲ್ಲಿ ಶಾಮಿಲಾದವರು ಇನ್ನೊಂದು ಹೇಳಿದ ವಿಷಯ ಶಾಮಿಲಾಗಿದ್ದವರು ಅಂತ ಹೇಳಿದ್ರೆ ಈ ಪ್ರತಿಭಟನೆ ಆಯೋಜಿಸುತ್ತಾರಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅಂತ ಅಂತವರಿಗೆ ಸಂಬಂಧಪಟ್ಟ ಇಲಾಖೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ನೀಡಬಾರದು ಅವರ ಅನುಮತಿನ ಕೇಳಿದಾಗ ಅವರನ್ನ ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ಅಂದ್ರೆ ಸಾಧಾರಣ ಎಚ್ಚರಿಕೆ ಕೊಡಬಾರದು ಏನಾದರೂ ಅನಾಹುತ ಆದರೆ ನೀವೇ ಕಾರಣಕರ್ತರು ನೋಡಿ ಈಗ ಗಲಾಟೆ ಆಯ್ತು ದೊಂಬೆ ಆಯ್ತು ಇಡೀ ರಾಜ್ಯ ಹೊತ್ತು ಉರಿತಾ ಇದೆ ಈ MBS ಕಾರ್ಯಕರ್ತರನ್ನ ಬಂಧಿಸಿ ಅವರ ಮೇಲೆ ನಾನು ಬೇರೆ ಬೇರೆ ವಾರಂಟ್ ಅಂದ್ರೆ ಬರಲೇಬಾರದು ಅವರು ಕಾನೂನು ಬದ್ಧವಾಗಿ ಯಾವ್ಯಾವ ಕಾಯ್ದೆ ಇದೆ ಅದು ಅವರ ಮೇಲೆ ಪ್ರಯೋಗ ಮಾಡಬೇಕು ಈ ಕರ್ನಾಟಕನ ಶಾಂತಿಯಲ್ಲಿ ಇರೋಕೆ ಬಿಡ್ತಾ ಇಲ್ಲ ಇವರು ದುರಹಂಕಾರಿಗಳು ಗೂಂಡಾಗಳು ಇವರು ಎದ್ದುಕೊಂಡಿದ್ದಾರೆ ಇವರು ಈ ಕರ್ನಾಟಕ ಸರ್ಕಾರ ಕರ್ನಾಟಕ ಜನ ತುಂಬಾ ಶಾಂತಿ ಇಂದ ಇರ್ತಾರೆ ನಾವು ಏನು ಬೇಕಾದರೂ ಮಾಡೋಣ ನಮಗೆ ಆಟ ಅಂದುಕೊಂಡಿದ್ದೀರಾ MBS ಗುಂಡಾಗಳೇ ನಿಮಗೆ ಗುಂಡಾಗಳಂತ ಇದ್ದೀನಿ ಕೇಳೋಣ ಸ್ವಾಮಿ ಕೆಲವರು ಮಾತ್ರ ಈ ಪ್ರತಿಭಟನೆಯಲ್ಲಿ ರಾತ್ರಿ ನೋಡ್ತಾ ಇದ್ದೀವಿ ನಾವು ಕೆಲವು ಮಾಧ್ಯಮಗಳಲ್ಲಿ ಕಲ್ಸವನ್ನು ಹೊಡೆಯೋದು ಏನ್ರಿ ಇದು ಇವರ ಮೇಲೆ ಕಾನೂನು ಪ್ರಕಾರ ಇವರಿಗೆಲ್ಲ ಪಾಠ ಕಲಿಸಬೇಕು ಆದರೆ ಇನ್ನೊಂದು ಏನಂದ್ರೆ ಈ ದೊಂಬೆಯಲ್ಲಿ ಹಾನಿ ಮಾಡ್ತಾರಲ್ಲ ವಾಹನಗಳು ಈ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರ ಸ್ವತ್ತು ಹಾನಿ ಆದಾಗ ಹೈಕೋರ್ಟ್ ಆದೇಶ ನೀಡಿದೆ ಯಾರು ಮಾಡ್ತಾರೆ ದೊಂಬಿ ಗಲಾಟೆ ಹಾನಿ ಆದ್ರೆ ಅವರೇ ಕಾರಣ ಅವರ ಸ್ವಂತ ಇಂದ ವಸೂಲಿ ಮಾಡಬೇಕು ಅಂತ ಕಾನೂನು ಇದೆ ಹೈಕೋರ್ಟ್ ಆದೇಶನೇ ಇದೆ ಇವ ದೊಂಬಿಗಳು ಮಾಡ್ತಾರಲ್ಲ ಇವರೆಲ್ಲ ಗುರುತಿಸಿಬಿಟ್ಟು ಇವರು ಎಲ್ಲಿರೋರು ಅಂತ ನೋಡಿ ಇವರಿಗೆ ವಿದ್ಯುತ್ ಸಂಪರ್ಕ ನೀರಿನ ಸಂಪರ್ಕ ರೇಷನ್ ಕಾರ್ಡ್ ಸಂಪರ್ಕ ಏನು ಕೊಡಬಾರಿಂತ ದೊಂಬಿ ಗಲಾಟೆ ಮಾಡಿದವರಿಗೆ ಆಗ ಅವರು ಬುದ್ಧಿ ಬರಬಹುದು ತುಂಬಾ ಜಾಸ್ತಿ ಆಯ್ತು ಇವರೆಲ್ಲ ಕರ್ನಾಟಕ ಸರ್ಕಾರ ಈ MBS ಗುಂಡಾಗಳಿಗೆ ಸರಿಯಾದ ಪಾಠ ಕಲಿಸಬೇಕು ಇದೇ ರೀತಿ ಆಗ್ತಾ ಇದ್ರೆ ನಾಳೆ ಏನಾಗಬಹುದು ಈ ಗಲಾಟೆ ಹಿಂಸೆಗೂ ತಿರುಗಬಹುದು ಬೇಡ ಇದೆಲ್ಲ ಬೇಡ MBS ಕಾರ್ಯಕರ್ತರೇ ಮರಾಠಿ ಜನಾಂಗದವರೇ ಇದೆಲ್ಲ ಬೇಡ ಮರಾಠಿ ಜನಾಂಗದವರು ಎಲ್ಲರೂ ಇಲ್ಲ ಅಲ್ಲಿ ಕೆಲವು ಪುಡಾರಿಗಳು
ನಮ್ ಜಿಲ್ಲೆಗೆ ಅಲ್ಲಿ ಮರಾಠಿ ಚೆನ್ನಾಗಿ ಬೇಕಾಗಿಲ್ಲ, ಯಾರೋ ಎಂ ಬಿ ಎಸ್ ಅಂತ ಹೇಳ್ಬಿಟ್ಟಿಲ್ಲ, ಯಾರೋ ಒಬ್ಬ ಕಿರ್ಚ್ಕೊಂಡು ಹೋಗ್ತಾರ ಅವ್ರ ಹಿಂದಿನ ಒಂದು ಉಚ್ಚಾರ ಕೊಡ್ತಾರೆ, ಏನೋ ಮಾಡ್ತಾರೆ ಅವ್ರದೇ ಒಂದು ಭಾಷೆಯಲ್ಲಿ ಪ್ರಚೋದನೆ ಕೊಡ್ತಾರೆ. ನಿಮ್ಮಿಗೆ ಪ್ರಚೋದನೆ ಮಾಡಬೇಡಿ, ಇಲ್ಲ ಸಲ್ಲದ ಕನ್ನಡದ ಬಗ್ಗೆ ಮಾತಾಡಬೇಡಿ. ನಾವೆಲ್ಲ ಸಹೋದ್ಯೋಗಿಯಾಗಿ ಅಣ್ಣ ತಮ್ಮಂದಿರಾಗಿ ಬಾಳ್ತಾ ಇದ್ದೀವಿ, ಗಲಾಟೆ ಬೇಡ. ನಿಮ್ಮ ನಿಮ್ಮ ಭಾಷೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾತಾಡಿಕೊಳ್ಳೋಣ, ಅದನ್ನ ಬಿಟ್ಟು ರಸ್ತೆಯಲ್ಲಿ ಬಂದು ಕನ್ನಡದ ಬಾವುಟ ಮೇಲೆ ಕನ್ನಡದ ಅವರ ಮೇಲೆ ಕಲ್ಲೆಸೆಯೋದು ಗಲಾಟೆ ಮಾಡೋದು ಇದು ಶ್ರೇಯಸ್ ಅಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದನ್ನೇ ಕಲ್ತಿರೋದು ನೀವೆಲ್ಲ ಎಂ ಎಸ್ ಕಾರ್ಯಕರ್ತರೆ, ಇದನ್ನೇ ಕಲ್ತಿರೋದು ನೀವು, ನಿಮ್ಮ ತಂದೆ ತಾಯಿಗಳು ಇದನ್ನೇ ಕಲ್ಸಿರೋದು. ರಸ್ತೆಯಲ್ಲಿ ನಿಂತು ಕಲ್ಲು ಹೊಡೀರಿ, ಒಬ್ಬರಿಗೆ ಪ್ರಾಣ ಹಾನಿ ಮಾಡಿ ವಾಹನಗಳೆಲ್ಲ ಸುಟ್ಟಾಕಿ ಬೇಡ, ಪ್ರೀತಿ ವಿಶ್ವಾಸದಿಂದ ಇರಿ. ಇಲ್ಲಿಗೆ ಮುಗಿಸಿ, ಅಣ್ಣ ತಮ್ಮಂದಿರಾಗಿ ಬಾಳೋಣ, ಬಾಳ್ತಾ ಇದ್ದೀವಿ. ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು, ಬೆಳಗಾವಿ ಪೊಲೀಸ್ ಅಧಿಕಾರಿಗಳು, ಈ ಸಂಬಂಧಪಟ್ಟ ಎಂ ಎಸ್ ಕಾರ್ಯಕರ್ತರು ಯಾರು ಆಯೋಜಿಸುತ್ತಾರೆ, ಯಾವ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ, ಯಾರು ಯಾತ್ರೆಗಳು ಮಾಡ್ತಾರೆ, ಅಂದ್ರೆ ರ್ಯಾಲಿಗಳು ಮಾಡ್ತಾರೆ, ಅವ್ರ ಮೇಲೆ ನಿರ್ದಿಕ್ಷಣವಾಗಿ ಕ್ರಮ ತಗೊಳ್ಳಿ, ಕ್ರಮ ತಗೊಳ್ಳಿ. ಆಗ ಸ್ವಲ್ಪ ಕಾನೂನು ಮೇಲೆ ಭಯ ಇರುತ್ತೆ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.